ನಮಸ್ಕಾರ ವೀಕ್ಷಕರೇ, ಆರ್ಟ್ ಅಂಡ್ ಕುಕ್ ಚಾನೆಲ್ಗೆ ಸ್ವಾಗತ. ಇವತ್ತು ಟೊಮ್ಯಾಟೊ ಮಂಡಾಳು ಸೆಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು, ನಾ ಇಲ್ಲಿ ಒಂದು ಬೌಲ್ ಅಷ್ಟು ಮಂಡಾಳನ್ನ ತಗೊಂಡಿದ್ದೀನಿ. 3 ಟೊಮ್ಯಾಟೊ ಮೀಡಿಯಂ ಆಗಿ ಚಾಪ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ. ಇದು ಜೀರಿಗೆನ ಫುಲ್ ನೈಸ್ ಮಾಡ್ಕೋಬೇಕಂತ ಏನಿಲ್ಲ, ತರಿ ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ. ಮಾಡುವ ವಿಧಾನ, ಮೊದಲು ಇದು ಮಂಡಾಳನ್ನ ನೆನೆಸ್ಕೋಬೇಕು. ಇದಕ್ಕೆ ನೀರು ಹಾಕಿ ಮುಳುಗೋ ಅಷ್ಟು ಫುಲ್ ಎಲ್ಲ ಮಂಡಾಳು ನೆನಿಬೇಕು. ಇವಾಗ ಈ ಟೊಮ್ಯಾಟೋನು ಪ್ಯೂರಿ ಮಾಡ್ಕೋಬೇಕು. ಇದು ನೀರು ಹಾಕ್ದೇನೆ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪ್ಯೂರಿ ಮಾಡಿ ಇಟ್ಕೋಬೇಕು. ಇದು ನೆನೆಸಿದ ಮಂಡಾಳನ್ನ ನೀರು ಬಸಿದ್ಬಿಟ್ಟು ಒಂದು ಬೌಲಿಗೆ ಹಾಕೊಳ್ಳೋಣ. ಇದು ನೀರು ಫುಲ್ ಬಸಿದ್ಬೇಕು. ಇವಾಗ ರುಬ್ಕೊಂಡಿರೋ ಪ್ಯೂರೇನ ಹಾಕೊಳ್ಳೋಣ. ಇದು ಮಾಡೋದು ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅನ್ನ ಸಾರು ಮಾಡಿದಾಗ ಸೈಡಿಗೆ ನಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಕಲಸ್ಕೊಳ್ಳಿ. ಇದು ತುಂಬಾ ನೀರಾಗಬಾರ್ದು, ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಪ್ಯೂರೇನ, ತುಂಬಾ ಜಾಸ್ತಿ ಬೇಡ. ಇದಕ್ಕೆ ಇವಾಗ ಉಪ್ಪು, ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಮಂಡಾಳಲ್ಲಿ ಉಪ್ಪಿರುತ್ತಲ್ವಾ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಒಳ್ಳೇದು. ಜೀರಿಗೆ ಪುಡಿ, ಅಜ್ಕಾರದ ಪುಡಿ ಹಾಕೊಳ್ಳಿ ಹಾಗೂ ಚೆನ್ನಾಗಿ ಕಲಸ್ಕೊಳ್ಳಿ. ಇದು ಚೆನ್ನಾಗಿ ಕಲಸ್ಕೊಂಡ ಮೇಲೆ ಒಂದು 15 ನಿಮಿಷ ನೆನೆಸಿಡ್ಬೇಕು. ಇದಿವಾಗ ಚೆನ್ನಾಗಿ ನೆಂದಿದೆ. ಇದು ನೆಂದಾದ್ಮೇಲೆ ಒಂದಿಷ್ಟು ಪೋಷನ್ ತಗೊಂಡ್ಬಿಟ್ಟು ಒಂದು ತಟ್ಟೆ ತಗೊಂಡು ಹೀಗೆ ತಟ್ಕೊಳ್ಳಿ. ಇದೇ ರೀತಿ ಎಲ್ಲ ಮಿಶ್ರಣವನ್ನು ತಟ್ಟೆಗೆ ಹಾಕೊಳ್ಳಿ. ಇದನ್ನು ನೀವು ಒಣಗೋವರೆಗೂ ಬಿಸಿಲಲ್ಲಿ ಇಟ್ಕೋಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಒಣಗಿಸ್ಕೋಬೇಕು. ಇದನ್ನ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಗರಿಗರಿಯಾದ ಮಂಡಾಳು ಟೊಮ್ಯಾಟೊ ಸೆಂಡಿಗೆ ರೆಡಿ ಟು ಸರ್ವ್.